ಕಿಳ್ಳೆಕಾತ ಶಿಳೆಕಾತ ಒಂದೇ ಜಾತಿ. ಆದರೆ ಕೆಲವು ಕಡೆ ಕಿಳ್ಳೆಕಾತ ಅಂತ ಕರೀತಾರೆ, ಕೆಲವು ಕಡೆ ಶಿಳೆಕಾತ ಅಂತ ಕರೀತಾರೆ. ಯಾಕಂದರೆ ಅದು ಅಧಿಕಾರಿಗಳು ಮಾಡಿರೋಂಥ ತಪ್ಪು, ಅವ್ರಿಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಮಾಡಿರೋಂಥ ತಪ್ಪು, ಸಮುದಾಯಗಳು ಮಾಡಿರೋ ತಪ್ಪಲ್ಲ. ಅಲೆಮಾರಿಗಳಿಗೆ ಆದಿವಾಸಿಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಇಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ. ಆದರೆ ಅನುದಾನ ತಲುಪ್ತಾ ಇದೆಯಾ? ತಲುಪ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರನ್ನ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಸರ್ಕಾರಕ್ಕೆ. ಮೂಲತಃ ನಾನು ದಲಿತ ಚಳವಳಿಯಿಂದ ಬಂದಂಥವನು. ಅದಾದಮೇಲೆ ಹಿಂದುಳಿದ ವರ್ಗಗಳ ಚಳವಳಿಯಲ್ಲಿ ಹೆಚ್ಚು ನಾನು ಭಾಗವಹಿಸಿದವನು. ಅದು ಕಡೆಗೆ ಅಹಿಂದ ಚಳವಳಿ ಅಂತೇಳ್ಬಿಟ್ಟು ಕೋಲಾರದಲ್ಲಿ ಆರಂಭ ಮಾಡಿದ್ವಿ, ನಾನು ಮತ್ತು ನನ್ನ ಸ್ನೇಹಿತರು ಆರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಜಾಲಪ್ಪನವರು ಭಾಳ ಸ್ಟ್ರಾಂಗಾಗಿ ನಮ್ಮ ಜೊತೆ ನಿಂತ್ಕೊಂಡ್ರು. ಆ ಒಂದು ಸಮಾವೇಶವನ್ನು, ಕೋಲಾರ ಸಮಾವೇಶನ ಮೊಟ್ಟ ಮೊದಲ ಸಮಾವೇಶ ಅದು. ದೇವರಾಜ ಅರಸು ಹುಟ್ಟಿದ ದಿನ ಸಮಾವೇಶ ಮಾಡಿತ್ತು. ಆವತ್ತು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು. ಅವರು ಆ ಸಮಾವೇಶನ ಬಂದು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ ನಂತರ ಸುಮಾರೊಂದು ಸ್ವಲ್ಪ ಹೆಚ್ಚು ಕಡಿಮೆ 10 ವರ್ಷಗಳ ಕಾಲವೇ ಅಹಿಂದ ಸ್ಥಗಿತವಾಗಿತ್ತು. ಯಾಕಂದರೆ ನಾವೆಲ್ಲ ಆಗ ವಿದ್ಯಾರ್ಥಿಗಳು ಮತ್ತು ಭಾಳ ಸಣ್ಣ ಪ್ರಮಾಣದ ಹುಡುಗರಾಗಿದ್ವಿ. ಆಗ ಅದನ್ನ ಮುಂದುವರಿಸುವಂತಹ ಸ್ಥೈರ್ಯ ನಮಗಿರಲಿಲ್ಲ. ಜಾಲಪ್ಪನವರು ಕೂಡ ರಾಜಕೀಯದಲ್ಲಿ ಬ್ಯುಸಿ ಆಗಿಬಿಟ್ರು, ಹಾಗಾಗಿ ಇದಾಗಲಿಲ್ಲ. ಅದಾದಮೇಲೆ ಮತ್ತೆ ಸಿದ್ದರಾಮಯ್ಯನವರು ಅದನ್ನ ಅಹಿಂದ ಹೋರಾಟವನ್ನು ತಗೊಂಡ್ರು. ಅದೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಬೃಹತ್ ಹೋರಾಟವಾಗಿ ಅದು ರೂಪಿಸ್ತಾ ಹೋಯಿತು. ಅದಾದ ಮೇಲೆ ನಿಮಗೆ ಗೊತ್ತೇ ಇದೆ, 2 ಸಲ ಸರ್ಕಾರವನ್ನೇ ಕೊಡುವಂತಹ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಇದರಿಂದಾಗಿ ನಮಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ನಾವು ಏನಂದ್ಕೊಳ್ತೀವಿ, ಬರೀ ಬಲಿಷ್ಠ ಜಾತಿಗಳ ರಾಜಕಾರಣವೇ ಭಾಳ ಪ್ರಮುಖ ಅಂತ ತಿಳ್ಕೊಂಬಿಟ್ಟಿದ್ವಿ. ಆದರೆ ಬಲಿಷ್ಠ ಜಾತಿಗಳ ರಾಜಕಾರಣಕ್ಕಿಂತಲೂ ಹೆಚ್ಚಾಗಿ ತಳ ಸಮುದಾಯಗಳು, ಅದರಲ್ಲೂ ಕೂಡ ದಲಿತ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗಗಳಿರ್ಬೋದು, ಅಲ್ಪಸಂಖ್ಯಾತರು, ಮುಸ್ಲಿಮ್ಸ್ ಇರ್ಬೋದು, ಕ್ರೈಸ್ತರಿರ್ಬೋದು, ಈ ಸಮುದಾಯಗಳೆಲ್ಲ ಒಟ್ಟಾಗಿದ್ದು ಅಂತ ಹೇಳಿದ್ರೆ ಇಲ್ಲಿನ ಮೇಜರ್ ಕಮ್ಯುನಿಟೀಸ್ಗಿಂತಲೂ ಕೂಡ ಭಾಳ ದೊಡ್ಡ ಸಮುದಾಯಗಳಾಗ್ತವೆ. ಅದನ್ನು ನಾವು ಪೊಲಿಟಿಕಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿರಲಿಲ್ಲ. ಅದು ಮೊಟ್ಟ ಮೊದಲ ಅದರ ಪ್ರಯತ್ನ ಆಗಿದ್ದು ಅಹಿಂದದಿಂದಾಗಿ ಆಯ್ತದು. ಅದು ಯಶಸ್ವಿ ಕೂಡ ಆಯಿತು, ಒಂದು ಸರ್ಕಾರವನ್ನೇ ತರೋದಕ್ಕೆ ಸಾಧ್ಯ ಆಯಿತು. ಯಾಕಂತಂದರೆ ಅಲ್ಲಿವರೆಗೂ ಕೂಡ ತಮಿಳ್ನಾಡಿನ ದ್ರಾವಿಡ ಚಳವಳಿ, ಪೆರಿಯಾರ್ ಚಳವಳಿ ಅಂತ ನಾವೇನು ಕರಿತೀವಿ, ದ್ರಾವಿಡ ಚಳವಳಿ ಒಂದು ರಾಜಕೀಯ ಸ್ವರೂಪವನ್ನು ಕಂಡುಕೊಂಡಿತ್ತು. ದೂರದಲ್ಲಿರುವಂಥ ಉತ್ತರ ಪ್ರದೇಶದಲ್ಲಿ ಒಂದು ಬಹುಜನ ಸಮಾಜ ಚಳವಳಿ ಕೂಡ ಅದಕ್ಕೊಂದು ಪೊಲಿಟಿಕಲ್ ಬೇಸನ್ನು ಕ್ರಿಯೇಟ್ ಮಾಡಿಕೊಂಡಿತ್ತು. ಆದರೆ ಕರ್ನಾಟಕದಲ್ಲಿ ಆ ಥರದ ಒಂದು ಬೇಸ್ ಇರಲಿಲ್ಲ. ಅದು ಅಹಿಂದ ಚಳವಳಿಯಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಈಗಾಗಲೇ ನಾವು ನಿರೂಪಿಸಿದ್ದೀವಿ. ಹಾಗಾಗಿ ಯಾವಾಗಲೂ ಕೂಡ ಈ 3 ಪ್ರಮುಖ ಸಮುದಾಯಗಳು, ಅದರಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿರುವಂಥ ಹಿಂದುಳಿದ ವರ್ಗಗಳು, ಹಿಂದುಳಿದ ವರ್ಗಗಳಲ್ಲಿ ಸುಮಾರು ಪ್ರವರ್ಗ 1 95 ಜಾತಿಗಳಿದ್ದಾವೆ, ಪ್ರವರ್ಗ 2A 102 ಜಾತಿಗಳಿದ್ದಾವೆ, ಸುಮಾರು 197 ಜಾತಿಗಳು. ಅದ್ರ ಜೊತೆಗೆ ಅಲೆಮಾರಿಗಳು, ಆದಿವಾಸಿಗಳು, ಆಮೇಲೆ ಮೈನಾರಿಟೀಸ್ ತಗೊಂಡಾಗ ಮುಸ್ಲಿಮ್ನಲ್ಲಿರುವಂತಹ ಅನೇಕ ಒಳ ಸಮುದಾಯಗಳು, ಪಿಂಜಾರ್ ಇರ್ಬೋದು, ದರ್ವೇಸ್ ಇರ್ಬೋದು, ಚಪ್ಪರ್ ಬಂದಿರ್ಬೋದು, ಗಂಟಿಚೋರ್ ಇರ್ಬೋದು, ಹಲಾಲ್ ಕೋರ್ ಇರ್ಬೋದು, ಈ ಥರದ ಸಮುದಾಯಗಳು, ಅವು ಕೂಡ ಒಂದು ಕಡೆ ಸೇರ್ತವೆ. ದಲಿತರಲ್ಲಿರುವಂಥ ಸುಮಾರು 101 ಸಮುದಾಯಗಳು. ದಲಿತರಲ್ಲಿ ನಾವು ಮೇಜರಾಗಿ ಹೇಳುವಂಥ ಒಂದು 4-5 ಸಮುದಾಯಗಳನ್ನು ಹೊರತುಪಡಿಸಿ ಸುಮಾರು 101 ಸಮುದಾಯಗಳು ದಲಿತರಲ್ಲಿ ಸಣ್ಣ ಪುಟ್ಟ ಸಮುದಾಯಗಳಿದ್ದಾವೆ. ಅದರಲ್ಲೂ ಕೂಡ ಭಾಳ ಪ್ರಮುಖವಾಗಿ ದಕ್ಕಲಿಗರಿರ್ಬೋದು, ಸಿಂಧೋಳಿರ್ಬೋದು, ಸುಡುಗಾಡಿಸಿದ್ರಿರ್ಬೋದು, ಈ ಥರ ಸಮುದಾಯಗಳು ಭಾಳ ಮೇಜರಾಗೇ ಇದ್ದಾವೆ. ಒಂದು ಕಡೆ ನನಗೆ ಇವು ಎಲ್ಲ ಅಲೆಮಾರಿ ಸಮುದಾಯಗಳ ಪರ್ಸೆಂಟೇಜ್ ಎಷ್ಟಿರ್ಬೋದು ಅಂತ ಆಲೋಚನೆ ಮಾಡಿದಾಗ ನನಗೆ UPA ಸರ್ಕಾರ ಬಾಲಕೃಷ್ಣ ರೇಣುಕೆ ಕಮಿಷನ್ ಅಂತೇಳ್ಬಿಟ್ಟು ಒಂದು ಕಮಿಷನ್ ಮಾಡುತ್ತೆ. ಆ ಕಮಿಷನ್ ಮಾಡಿದಾಗ ರೇಣುಕೆಯವರು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಅತಿ ಹೆಚ್ಚು ಆ ಅಲೆಮಾರಿ ಸಮುದಾಯಗಳಿರುವಂಥದ್ದು ಮೊದಲನೇದು ಮಹಾರಾಷ್ಟ್ರ, ಆದರೆ ಎರಡನೇದು ಕರ್ನಾಟಕ ಆಗುತ್ತೆ. ಕರ್ನಾಟಕದಲ್ಲಿ 8% ಅಲೆಮಾರಿ ಸಮುದಾಯಗಳಿದ್ದಾವೆ ಅಂತೇಳ್ಬಿಟ್ಟು ಆ ಸಮೀಕ್ಷೆಯ ಮೂಲಕ ನಮಗೆ ಗೊತ್ತಾಗಿದೆ. ಆ ವರದಿಯಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಇದನ್ನೆಲ್ಲ ನೋಡಿದ ಸಂದರ್ಭದಲ್ಲಿ 8% ದೊಡ್ಡ ಸಮುದಾಯ ಆಗುತ್ತೆ, ಬರೀ ಇವ್ರದೇ ಅಲೆಮಾರಿಗಳದೆ. ಇನ್ನು ಆದಿವಾಸಿಗಳದ್ದು ಅಲೆಮಾರಿಗಳಲ್ಲಿ ಸುಮಾರು 120 ಜಾತಿಗಳನ್ನು ನಾವು ಗುರುತಿಸಿದ್ದೀವಿ. ನಾನು ಕಮಿಷನ್ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ಹೆಸರೇ ಇಲ್ಲದ ಅಲೆಮಾರಿ ಸಮುದಾಯಗಳನ್ನು, ಸುಮಾರು 67 ಸಮುದಾಯಗಳನ್ನು ನಾನು ಹೊಸದಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಯಿತು.
ಕಮಿಷನ್ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ. ಅದಾದ ಮೇಲೆ ಕೂಡ ಆ ಕೆಲಸ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮ ಆಫೀಸು ಅಲೆಮಾರಿಗಳ ಮತ್ತು ಆದಿವಾಸಿಗಳ ಆಫೀಸಾಗೆ ಉಳ್ಕೊಂಡಿದೆ. ಇಲ್ಲಿ ಪ್ರತಿದಿನ ಆ ಸಮುದಾಯಗಳ ಕಷ್ಟಗಳಿಗೋಸ್ಕರ ಎಲ್ಲರೂ ಬರ್ತಾ ಇರ್ತಾರೆ. ಅವ್ರ ಸಮಸ್ಯೆಗಳು ಮೇಜರಾಗಿ ಅವ್ರಿಗೆ ಬರೋವಂಥ ಸಮಸ್ಯೆಗಳು ವಸತಿ, ಆಮೇಲೆ ಶಾಲೆಗೆ ಅಡ್ಮಿಷನ್. ಶಾಲೆಗೆ ಅಡ್ಮಿಷನ್ ಬೇಕಾದರೆ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇವರಿಗೂ ಕೂಡ ಸಿಕ್ಕಿಲ್ಲ. ಆ ಕ್ಯಾಸ್ಟ್ ಸರ್ಟಿಫಿಕೇಟು ಸಿಕ್ಕಿದ್ದು ಅಂತ ಹೇಳಿದ್ರೆ, ಒಂದು ಸಮುದಾಯ ಅಲೆಮಾರಿತನವನ್ನು ಬಿಟ್ಟು ಅದು ಎಜುಕೇಷನ್ ಕಡೆಗೆ ಹೋಗುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅದರಲ್ಲೂ ಕೂಡ ನಾವು ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈ ಸಲ ಮುಖ್ಯಮಂತ್ರಿ ಆದಮೇಲೆ ಸುಮಾರು 120 ಸಮುದಾಯಗಳು ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಅವರಿಗೆ ಅಲೆಮಾರಿಗಳಿಗೆ ಒಂದು ಆಯೋಗ ಮಾಡಬೇಕು ಅಂತೇಳ್ಬಿಟ್ಟು ನಾವು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ. ಅಲೆಮಾರಿ ಆಯೋಗ ಮಾಡಿದ್ದು ಅಂತ ಹೇಳಿದ್ರೆ ಅಲೆಮಾರಿಗಳಲ್ಲಿರುವಂಥ ಅನೇಕ ಅಸ್ಮಿತೆಯ ಪ್ರಶ್ನೆಗಳಿದ್ದಾವೆ, ಗುರುತಿಸುವಿಕೆಯ ಪ್ರಶ್ನೆಗಳು. ಈಗ ಕಿಳ್ಳೆಕಾತ ಶಿಳೆಕಾತ ಒಂದೇ ಜಾತಿ, ಆದರೆ ಕೆಲವು ಕಡೆ ಕಿಳ್ಳೆಕಾತ ಅಂತ ಕರೀತಾರೆ, ಕೆಲವು ಕಡೆ ಶಿಳೆಕಾತ ಅಂತ ಕರೀತಾರೆ. ಯಾಕಂದರೆ ಅದು ಅಧಿಕಾರಿಗಳು ಮಾಡಿರೋಂಥ ತಪ್ಪು, ಅವ್ರಿಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಮಾಡಿರೋಂಥ ತಪ್ಪು, ಸಮುದಾಯಗಳು ಮಾಡಿರೋ ತಪ್ಪಲ್ಲ. ಅದನ್ನೇನು ಮಾಡ್ತಾರೆ, ಶಿಳೆಕಾತ ಈಗ ಎಸ್ ಸಿ ಲಿಸ್ಟಲ್ಲಿದೆ, ಕಿಳ್ಳೆಕಾತ ಓ ಬಿ ಸಿ ಲಿಸ್ಟಲ್ಲಿದೆ. ಶಿಳೆಕಾತರಿಗೆ ಸರ್ಟಿಫಿಕೇಟು ಕೊಡೋಕ್ಕೂ ತೊಂದರೆ ಆಗ್ತಾಯಿದೆ, ಕಿಳ್ಳೆಕಾತರಿಗೂ ಸರ್ಟಿಫಿಕೇಟ್ ಕೊಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಯಾವಾಗ ಅವ್ರಿಗೆ ಸರ್ಟಿಫಿಕೇಟ್ ಸಿಗಲ್ವೋ ಆ ಮಕ್ಕಳು ಶಾಲೆಗೆ ಸೇರಿಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಇಂಥದ್ದನ್ನೆಲ್ಲ ಪರಿಹರಿಸಬೇಕಾದ್ರೆ ಈಗ ಅನೇಕ ಅಲೆಮಾರಿಗಳಿಗೆ ಆದಿವಾಸಿಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಇಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ. ಆದರೆ ಅನುದಾನ ತಲುಪ್ತಾ ಇದೆಯಾ? ತಲುಪ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರನ್ನ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಸರ್ಕಾರಕ್ಕೆ, ಆ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಆ ಅನುದಾನ ಏನಾಗ್ತಾ ಇದೆ? ಬರೀ ಅಧಿಕಾರಿಗಳ ಮತ್ತು ಬ್ರೋಕರ್ಗಳ ಪಾಲಾಗ್ತಾ ಇದೆ. ಈ ಸಮುದಾಯದಲ್ಲಿ ಬೆಳ್ಕೊಂಡಿರುವಂಥ ಒಂದು 5-6 ಜನ ಬ್ರೋಕರ್ಗಳ ಪಾಲಾಗ್ತಾ ಇದೆ. ಆ ಸಮುದಾಯಗಳಿಗೆ ತಲುಪ್ತಾ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ಈ ಸಮಾವೇಶದಲ್ಲಿ ನಾನು ಪ್ರಮುಖವಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ಈ ಅಲೆಮಾರಿಗಳಿಗೆ ಆದಿವಾಸಿಗಳಿಗೋಸ್ಕರ ಒಂದು ಆಯೋಗವನ್ನು ಮಾಡಿ ಅವರ ಐಡೆಂಟಿಟಿನ ನಾವು ಗುರುತಚ್ಚಬೇಕು, ಅವರ ಅಸ್ಮಿತೆಯನ್ನು ನಾವು ಗುರುತಚ್ಚಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ. ಇದ್ರ ಜೊತೆಗೆ ಈಗ ನಮ್ಮ ಮುಂದೆ ಇರೋವಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಕಾಂತರಾಜು ಕಮಿಷನ್ ರಿಪೋರ್ಟು 2005 ಕೇಂದ್ರ ಸರ್ಕಾರ, ಆಗಿನ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 21.5 ಕೋಟಿ ಹಣವನ್ನು ಕೊಡ್ತು. ಯಾಕೆ ಕರ್ನಾಟಕಕ್ಕೆ 21.5 ಕೋಟಿ ಹಣ ಕೊಡ್ತು ಅಂತ ಹೇಳಿದ್ರೆ, ಕರ್ನಾಟಕ ಈ ಜಾತಿವಾರು ವಿಷಯಗಳಲ್ಲಿ, ಅದರಲ್ಲೂ ಕೂಡ ನಮ್ಮಲ್ಲಿ ಬಂದಂಥ ಮಿಲ್ಲರ್ ಕಮಿಷನ್ ಇರ್ಬೋದು, ಹಾವನೂರು ಕಮಿಷನ್ನು, ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಕಮಿಷನ್ನು, ವೆಂಕಟಸ್ವಾಮಿ ಕಮಿಷನ್ನು, ಇವು ಮಾಡಿದ್ದಂತಹ ಪ್ರಭಾವ ಇದೆಯಲ್ಲ, ಈ ಪ್ರಭಾವದಿಂದಾಗಿ ಅತ್ಯಂತ ಮುಂಚೂಣಿಯಲ್ಲಿತ್ತು ಈ ಜಾತಿಗಳ ಬಗ್ಗೆ ಅತ್ಯಂತ ಹೆಚ್ಚು ಅರಿವಿರುವಂತಹ ಒಂದು ರಾಜ್ಯ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅಂತೇಳ್ಬಿಟ್ಟು 21.5 ಕೋಟಿ ಹಣವನ್ನು ನಮಗೆ ಕೊಟ್ಟರು. ಆಗ ಸಂದರ್ಭದಲ್ಲಿ 2005 ಕಾನ್ಸ್ಟಿಟ್ಯೂಷನ್, ಇದು ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿರಲಿಲ್ಲ. 2007 ನಾನು ಬಂದೆ, ನಾನು ಕಮಿಷನ್ ಚೇರ್ಮನಾಗಿ ಬಂದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಅವರು 1.25 ಕೋಟಿ ಹಣವನ್ನು ಕೊಟ್ಟರು. 21.5 ಕೋಟಿಗೆ 1.25 ಕೋಟಿ ಹಣನ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತು. ನಾನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡೆ. ಸುಮಾರು 2007 ರಿಂದ 2010 ಕೂಡ ನನ್ನ 3 ವರ್ಷದ ಕಾಲಾವಧಿಯಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡಿದ್ದೆ. ಆದರೆ ನಂತರ ಬಂದಂತಹ BJP ಸರ್ಕಾರ ಸಮೀಕ್ಷೆ ಮಾಡಲಿಕ್ಕೆ ನಮಗೆ ಯಾವುದೇ ನೆರವನ್ನು ಕೊಡಲಿಲ್ಲ, ಸಹಕಾರವನ್ನು ಕೊಡಲಿಲ್ಲ, ಸಮೀಕ್ಷೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಯಾಕಂದರೆ ಆ BJP ಸರ್ಕಾರವನ್ನು RSS ನಿಯಂತ್ರಿಸ್ತಾ ಇತ್ತು. RSS ಯಾವತ್ತೂ ಕೂಡ ತಳ ಸಮುದಾಯಗಳ ಯಾವುದೇ ಪ್ರಗತಿಗೆ ವಿರುದ್ಧವಾಗಿರೋದ್ರಿಂದ ಎಲ್ಲಿ ಸಮುದಾಯಗಳಿಗೆ ಸಮೀಕ್ಷೆ ಆಗಿದ್ದು ಅಂದರೆ ಸತ್ಯ ಗೊತ್ತಾಗ್ಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ನನಗೆ ಬಿಡಲಿಲ್ಲ. ಅದಾದ ನಂತರ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಂದಾಗ ಕಾಂತರಾಜ್ ಅವ್ರನ್ನ ಅವರು ಚೇರ್ಮನ್ ಆಗಿ ಮಾಡಿ ನಾನು ಮಾಡಿದ ಕೆಲಸವನ್ನು ಮುಂದುವರಿಸ್ಲಿಕ್ಕೆ ಹೇಳಿದರು. ನಾನು ಆಗಲೇ ಎಲ್ಲ ಫೌಂಡೇಶನ್ ಮಾಡಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಡೆಲ್ಲಿಗೆ ಹೋಗಿ ನಮ್ಮ ಸಿದ್ಧತೆಗಳನ್ನ ತೋರಿಸ್ಕೊಂಬಂದಾಗ ಅವರು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರು ಹೇಳ್ತಾ ಇದ್ರು ನನಗೆ, ಬಹುಶಃ ಇಂಡಿಯಾದ ಇದರಲ್ಲಿ ಯಾರೂ ಕೂಡ ಈ ಥರದ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿಲ್ಲ, ಅಷ್ಟು ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರು. ಅದು ಮತ್ತೆ ಕಾಂತರಾಜ್ ಅವ್ರಿಗೆ ಸುಮಾರು 187 ಕೋಟಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರದ ಸಿಕ್ತು. ಅದರಲ್ಲಿ ಸುಮಾರು 167 ಕೋಟಿವರೆಗೂ ಖರ್ಚು ಮಾಡಿ ಅವರು ಸಮೀಕ್ಷೆಯನ್ನು ಮಾಡಿ ಒಂದು ಡೇಟಾನ ಕಲೆಕ್ಟ್ ಮಾಡಿಕೊಂಡು ಈಗ ಆ ಡೇಟಾ ಈಗ ಆಯೋಗದಲ್ಲಿದೆ. ಅದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ. ಬಲಿಷ್ಠ ಸಮುದಾಯಗಳು ಆ ಡೇಟಾನ
ಇದು ಎಕ್ಸ್ಪೋಸ್ ಮಾಡಬಾರ್ದು, ಅದನ್ನ ಇದಕ್ಕೆ ಅದನ್ನು ಪ್ರೆಸೆಂಟ್ ಮಾಡಬಾರ್ದು ಅಂತೇಳಿಬಿಟ್ಟು ಬಲಿಷ್ಠ ಸಮುದಾಯಲ್ಲಿ ಕೇಳ್ತಾ ಇದ್ದಾವೆ. ಅವರಿಗೆ ಅದಕ್ಕೆ ಹೇಳೋದಕ್ಕೆ ಕಾರಣವೇ ಇಲ್ಲ. ಅವ್ರು ಹೇಳ್ತಾ ಇರೋಂಥದ್ದೇನು ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿಲ್ಲ ಅಂತ. ಒಂದು ರಿಪೋರ್ಟು ಹೊರಗಡೆ ಬಂದಿಲ್ಲ, ಅದನ್ನು ನೀವು ಹೆಂಗೆ ಇಮ್ಯಾಜಿನ್ ಮಾಡಿಕೊಂಡು ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತೀರಿ ಅನ್ನೋಂಥ ಪ್ರಶ್ನೆ ನಮ್ಮ ಮುಂದೆ ಇರೋಂಥದ್ದು. ರಿಪೋರ್ಟ್ ಹೊರಗಡೆ ಬಂದಮೇಲೆ ಅದು ವೈಜ್ಞಾನಿಕವಾಗಿ ಇಲ್ಲದೆ ಇದ್ದರೆ ವೈಜ್ಞಾನಿಕವಾಗಿ ಇಲ್ಲ ಅಂತ ಹೇಳಿ, ಅದು ಬೇರೆ ಪ್ರಶ್ನೆ. ರಿಪೋರ್ಟೇ ಹೊರಗಡೆ ಬರದೇ ಇರುವಾಗ ಅದನ್ನು ವೈಜ್ಞಾನಿಕವಾಗಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಪೂರ್ವಗ್ರಹದ ಪ್ರಶ್ನೆ ಆಗುತ್ತೆ. ಆಮೇಲೆ ಇಲ್ಲಿ ಅವರು ಹೆದರ್ಕೊಂಡಂಗೆ ಯಾರಿಗೂ ಕೂಡ ಅಪಾಯನ ಆಗಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ತಲುಪಬೇಕೋ ಅಷ್ಟೆಷ್ಟು ತಲುಪೋ ಥರನೇ ಎಲ್ಲ ನಮ್ಮ ಆಲೋಚನೆಗಳಲ್ಲಿದ್ದು ನನ್ನ ಕ್ವಶನರ್ ಎಲ್ಲ ನಾನೇ ಮಾಡಿದ್ದೆ, ಅದರಿಂದ ನನಗೆ ಚೆನ್ನಾಗಿ ಗೊತ್ತಿದೆ ಏನೇನು ಇರುತ್ತೆ ಅಂತ ಹೇಳಿಬಿಟ್ಟಿದ್ದೆ. ಹಾಗಾಗಿ ಯಾರ್ಯಾರಿಗೆ ಏನೇನನ್ನು ತಲುಪ ಯಾವ್ಯಾವ ಇದರಲ್ಲಿ ಯಾವ ಸಮುದಾಯಕ್ಕೆ ಅವರ ಜನಸಂಖ್ಯೆ ಎಷ್ಟಿಯೋ ಅಷ್ಟು ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಅನುದಾನಗಳನ್ನು, ಅವರಿಗೆ ಮೀಸಲಾತಿಯನ್ನು, ಅವರಿಗೆ ಬೇರೆ ಬೇರೆ ಸರ್ಕಾರದ ಸವಲತ್ತುಗಳನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಅದು ಯಾಕೆ ಅದನ್ನು ವಿರೋಧಿಸ್ತಾ ಇದ್ದಾರೆ ಅಂತ ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅದೊಂದು ಪ್ರಿಜಿಡೀಸ್ ಮೈಂಡ್ಗಳಲ್ಲಿದೆ. ಹಾಗಾಗಿ ಈಗ ಸರ್ಕಾರ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ, ಆ ವರದಿನ ಹೊರಗಡೆ ಎಲ್ಲೂ ಕೂಡ ಬಿಡುಗಡೆ ಮಾಡ್ದಂಗೆ ಅಥವಾ ವರದಿನ ಚರ್ಚೆಗೆ ಬಿಡ್ದಂಗೆ ಅದನ್ನ ಸ್ಟಾಪ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಹೇಳೋದೇನು ಅಂತಂದರೆ, ಕಾಂತರಾಜು ವರದಿನ ನೀವು ಚರ್ಚೆಗೆ ಒಡ್ಡಿ, ನಾವು ಕೇಳ್ತಾ ಇರೋದು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮೊದಲು ಅದನ್ನು ಬಿಡುಗಡೆಗೊಳಿಸಿ ಅದನ್ನು ಚರ್ಚೆಗೆ ಒಡ್ಡಿ. ಮುಖ್ಯಮಂತ್ರಿ ಚಂದ್ರು ಅವರು ಒಂದು ಕೇಸನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ, ನಮ್ಮ ಹೈಕೋರ್ಟಲ್ಲಿ ಕೇಸ್ ಹಾಕಿ ಅದರಲ್ಲೂ ಕೂಡ ಕೇಳಿದ್ದಾರೆ ಆ ವರದಿನ ನೀವು ಆದಷ್ಟು ಬೇಗ ಬಿಡುಗಡೆಗೊಳಿಸಿ ಅಂತ ಹೇಳಿಬಿಟ್ಟಿದೆ. ಅದೂ ಮಾಡ್ತಾ ಇಲ್ಲ. ಹಾಗಾಗಿ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗಲಂತೂ ಮಾಡಲೇ ಇಲ್ಲ, ಇದನ್ನೇನೂ ಮಾಡಲಿಲ್ಲ. ಆದರೆ ಈಗಾದರೂ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಾರೆ, ಈ ಸಂದರ್ಭದಲ್ಲಿ ಅದು ಪ್ರಕಟ ಆಗಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಒಂದು ಸಾಮಾಜಿಕ ನಾಯಕ ಒಂದು ದೊಡ್ಡ ಹೊಡೆತ ಆಗತ್ತೆ ಅಂತೇಳ್ಬಿಟ್ಟು ನಾನು ಭಾವಿಸಿದ್ದೇನೆ. ಯಾಕಂದರೆ ಎಲ್ಲ ತಳ ಸಮುದಾಯಗಳಿಗೂ ಕೂಡ ಇವತ್ತು ಡೇಟಾ ಬೇಕಾಗಿದೆ. ನಮ್ಮ ಹೈಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ಗೆ ಯಾವುದೇ ಕೇಸಿನಲ್ಲಿ ರಿಸರ್ವೇಷನ್ ಇಶ್ಯೂ ಆಗಿರ್ಬೋದು, ಪ್ರಮೋಷನ್ ಇಶ್ಯೂ ಆಗಿರ್ಬೋದು, ಯಾವುದೇ ಇಶ್ಯೂಗಳ ಬಗ್ಗೆ ನಾವು ಕೋರ್ಟ್ಗೆ ಹೋದಾಗ ಕೋರ್ಟ್ ಕೇಳುವಂಥ ಮೊತ್ತ ಮೊದಲ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಹತ್ರ ಎಂಪರಿಕಲ್ ಡೇಟಾ ಇದೆಯಾ ಅಂತೇಳ್ಬಿಟ್ಟಿದೆ. ಡೇಟಾ ಇಷ್ಟು ದಿನ ನಾವೇನು ಹೇಳ್ತಾ ಇದ್ವಿ, ನಮ್ಮ ಹತ್ರ ಡೇಟಾ ಇಲ್ಲ. ಯಾಕಂದರೆ 1931 ನಂತರ ನಮ್ಮದು ಜಾತಿವಾರು ಸಮೀಕ್ಷೆ ಆಗಿರಲಿಲ್ಲ. ಜಾತಿವಾರು ಸಮೀಕ್ಷೆ ಸುಮಾರು 70 ವರ್ಷಗಳ ನಂತರ ಇವಾಗ ಆಗಿದೆ, ಅದು ಕರ್ನಾಟಕದಲ್ಲಿ ಮಾತ್ರ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಹತ್ರ ಈಗ ಎಂಪಿರಿಕಲ್ ಡೇಟಾ ಇಡೀ ದೇಶದಲ್ಲಿ ಎಂಪಿರಿಕಲ್ ಡೇಟಾ ಯಾರ ಹತ್ರ ಇದೆ ಅಂತಂದರೆ ನಮ್ಮ ಹತ್ರ ಮಾತ್ರ ಇದೆ, ಕರ್ನಾಟಕದಲ್ಲಿ ಮಾತ್ರ ಇದೆ ಅದು. ಹಾಗಾಗಿ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ, ಆದರೆ ಅದನ್ನ ಬಿಡುಗಡೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅಲ್ಲಿರುವಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಅವುಗಳನ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ತಾ ಇರೋಂಥದ್ದು ಇದೆಯಲ್ಲ, ಅದು ತಪ್ಪು ಅಂತ ಅನಿಸುತ್ತೆ. ಅವರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಬರೀ ನಮ್ಮ ದೊಡ್ಡ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಅವ್ರು ಕಲ್ಪಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ತೀರಾ ಹೀನಾಯವಾಗಿರುವಂತಹ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ, ಹೆಸರೇ ಗೊತ್ತಿಲ್ಲದ ಸಮುದಾಯಗಳಿದ್ದಾವೆ. ಇವತ್ತಿಗೂ ಟೆಂಟ್ಗಳಲ್ಲಿ, ಗುಡಿಸಲು ಕೂಡ ಅಲ್ಲ, ಸ್ಮಶಾನದಲ್ಲಿ ಟೆಂಟ್ಗಳಲ್ಲಿ ಜೀವನ ಮಾಡ್ತಾ ಇದ್ದಾವೆ ಅಂಥ ಸಮುದಾಯಗಳಿದ್ದಾವೆ. ಅಂಥ ಸಮುದಾಯಗಳಿಗೋಸ್ಕರ ಆದರೂ ಇವರು ಒಂದು ದೊಡ್ಡ ಮನಸ್ಸು ಮಾಡಿ ಮೇಜರ್ ಕಮ್ಯುನಿಟೀಸು ಇದನ್ನು ಬಿಡುಗಡೆಗೊಳಿಸಿ ಅಂತ ಹೇಳಬೇಕು. ಯಾಕಂದರೆ ಸಮುದಾಯಗಳಿಗೆ ಏನು ತಲುಪಬೇಕು ಅದು ತಲುಪಬೇಕು. ಇವತ್ತಿಗೂ ಕೂಡ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ ಎಷ್ಟೋ ಸಮುದಾಯಗಳು, ಇವತ್ತಿಗೂ ಕೂಡ ಎಷ್ಟೋ ಸಮುದಾಯಗಳು ಬಸ್ ಹತ್ತಿಲ್ಲ. ಎಲ್ಲರೂ ಆಶ್ಚರ್ಯ ಪಡ್ತಿರೋರು ಹೇಳಿದ್ದು ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಒಂದೇ ಒಂದು ಟೆಂಟು, ಒಂದು ಟಾರ್ಪಲ್ದು ಅಥವಾ ಸೀರೆಗಳಲ್ಲಿ ಕಟ್ಟಿರುವಂಥ ಒಂದು ಟೆಂಟು, ಅದರಲ್ಲಿ 5 ಜನ 6 ಜನ ಮಲಗ್ತಾ ಇದ್ದಾರೆ. ಅವ್ರಿಗೆ ಟಾಯ್ಲೆಟ್ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಶಾಲೆ ಇಲ್ಲ, ಏನೂ ಇಲ್ಲ. ನಮ್ಮ ಜೊತೆಯಲ್ಲೇ ಬದುಕ್ತಾ ಇರುವಂತಹ ಜೀವಿಗಳಿಗೆ ಬದುಕ್ತಾ ಇದ್ದಾರಲ್ಲ ಅನ್ನೋಂಥದ್ದು ಇಲ್ಲಿ ಅದನ್ನು ವಿರೋಧಿಸ್ತಾ ಇರೋಂಥವ್ರಿಗೆ ಅರ್ಥ ಆಗಬೇಕಾಗಿದೆ. ಅವರಿದನ್ನು ಅರ್ಥ ಮಾಡಿಕೊಂಡು ದೊಡ್ಡ ಮನಸ್ಸು ಮಾಡಿ, ಇಲ್ಲ ಇದನ್ನು ನೀವು ಪ್ರಕಟ ಮಾಡಿ, ಅದ್ರಲ್ಲಿ ತಪ್ಪುಗಳಿದ್ದರೆ ಬೇಕಾದರೆ ಆಮೇಲೆ ತಿದ್ದುಕೊಳ್ಳೋಣ, ಅಥವಾ ಬೇಕಾದರೆ ಮತ್ತೆ ಮರುಪರಿಶೀಲನೆ ಮಾಡೋಣ, ಏನಾದರೂ ಮಾಡೋಣ. ಆದರೆ ಅದನ್ನ ಬಿಡುಗಡೆಗೆ ಅಡ್ಡಿ ಮಾಡುವಂಥದ್ದು ಇದೆಯಲ್ಲ, ಅದು ಜನವಿರೋಧಿಯಾದಂತಹ ಒಂದು ಮನಸ್ಥಿತಿ ಅಂತ ಹೇಳಿಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.